नमस्कार स्नेहितरे मत मेचिन अकाडमी यूट्यूब चानल स्वागत ना पर्सेंटेज प्रिंस ऑफ मिसिंग नंबर बेरे रीति इन टाइप प्रॉब्लम परीक्षेगळल्ली केळ्तारे आ रीति प्रश्न बंदाग ना यावत्तु ओंदु सोल्यूशन अन्न माडबेकु अंत नानु सिंपल ट्रिक्स अन्न निमगे हेळ्कोड्तीनि यावदे रीति अंत फार्मुलास अथवा इक्वेशन्स गळन्नु नावु इल्ली यावदे रीति अंत ಒಂದು ಮ್ಯಾಥಮೆಟಿಕಲ್ ಟೂಲ್ಸ್ ಗಳನ್ನು ಯೂಸ್ ಮಾಡಲ್ಲ ಸಿಂಪಲ್ ಆಗಿ ನಾವು ಒಂದು ಅನಾಲಿಸಿಸ್ ಅನ್ನು ಮಾಡೋದರ ಮೂಲಕ ಯಾವ ರೀತಿ ಆನ್ಸರ್ ಬರುತ್ತೆ ಅಲ್ಲಿ ನಮಗೆ ಆಪ್ಷನ್ಸ್ ಅನ್ನು ಕೂಡ ನೀಡಿರ್ತಾರೆ ಎಕ್ಸಾಮ್ ಗಳಲ್ಲಿ ಆ ಆಪ್ಷನ್ಸ್ ಗಳಲ್ಲಿ ಯಾವುದು ಸರಿ ಅಂತ ನಿಮಗೆ ಗೆಸ್ ಮಾಡಬೇಕು ಅನ್ಸುತ್ತೆ ಅಥವಾ ಯಾವುದು ಸರಿ ಅಂತ ಅನ್ಸುತ್ತೆ ಅದಕ್ಕೆ ನೀವು ಟಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಹಾಗಾದ್ರೆ ಇಲ್ಲಿ ಒಂದು ಪ್ರಾಬ್ಲಮ್ ಅನ್ನು ನೀಡಿದ್ದಾರೆ ರಿಲೇಟೆಡ್ ಟು ಮಿಸ್ಸಿಂಗ್ ನಂಬರ್ ಅನ್ನು ಇನ್ಸರ್ಟ್ ಮಾಡೋದರ ಬಗ್ಗೆ ಅಥವಾ ಪರ್ಸೆಂಟ್ ಟೆಸ್ಟ್ ಅಂತ ಕೂಡ ಕರೀತಾರೆ ಹಾಗಾದ್ರೆ ಆ ರೀತಿಯಾದಂತ ಪ್ರಾಬ್ಲಮ್ಸ್ ಅನ್ನು ನೀಡಿದಾಗ ಪರೀಕ್ಷೆಗಳಲ್ಲಿ ನಾವು ಯಾವ ರೀತಿ ಆನ್ಸರ್ ಮಾಡಬೇಕು ಯಾವ ರೀತಿ ಒಂದು ರಿಲೇಶನ್ಶಿಪ್ ಅನ್ನು ಚೆಕ್ ಮಾಡಿ ನಾವು ಆನ್ಸರ್ ಮಾಡಬೇಕು ಅಂತ ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಸೇಮ್ ಎಡಿಂಗ್ ಸೇಮ್ ತರ ಇದೇ ತರ ಇರುತ್ತೆ ನಾರ್ಮಲ್ ಆಗಿ ಒಂದು 5 ರಿಂದ 10 ಕ್ವೆಶ್ಚನ್ಸ್ ನಿಮಗೆ ಮೆಂಟಲಿಬಿಲಿಟಿ ಅಲ್ಲಿ ಪಜಲ್ ಟೆಸ್ಟ್ ಅಥವಾ ಇನ್ಸರ್ಟ್ ಮಿಸ್ಸಿಂಗ್ ನಂಬರ್ ಅಲ್ಲಿ ಕೇಳಬಹುದು ಹಾಗಾಗಿ ಈ ಪರೀಕ್ಷೆಯಲ್ಲಿ ಕೇಳುವಂತ ಪ್ರಶ್ನೆ ಈ ರೀತಿ ಇರುತ್ತೆ ಈ ಕೆಳಗಿನ ರೇಖಾಚಿತ್ರಗಳಲ್ಲಿ ರೇಖಾಚಿತ್ರಗಳಲ್ಲಿ ಎಲ್ಲೋ ಒಂದು ಸ್ಥಳದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಕ್ವೆಶ್ಚನ್ ಮಾರ್ಕ್ ಅನ್ನು ನಿಮಗೆ ನೀಡಿರ್ತಾರೆ ಕ್ವೆಶ್ಚನ್ ಮಾರ್ಕ್ ಪ್ಲೇಸ್ ಗೆ ಯಾವ ಸಂಖ್ಯೆ ಬರಬೇಕು ಅನ್ನೋದು ಕೂಡ ನಿಮಗೆ ಆಪ್ಷನ್ಸ್ ಗಳಲ್ಲಿ ಆಯ್ಕೆಗಳನ್ನು ನೀಡಿರ್ತಾರೆ ಆ ಒಂದು 4 ಅಥವಾ 5 ಆಯ್ಕೆಗಳಲ್ಲಿ ಯಾವ ಆಪ್ಷನ್ ಬೆಸ್ಟ್ ಅನ್ನೋದನ್ನ ನಿಮಗೆ ಅನ್ಸುತ್ತೆ ನಿಮಗೆ ಸರಿ ಅನ್ಸುತ್ತೆ ಆ ಆಪ್ಷನ್ ಅನ್ನು ನೀವು ಟಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಆಯ್ತಾ ಹಾಗಾದ್ರೆ ಈ ಪ್ರಾಬ್ಲಮ್ ಅನ್ನು ನೋಡೋಣ ಬನ್ನಿ ಈ ರೀತಿಯ ಒಂದು ಹೆಡ್ಡಿಂಗ್ ಅನ್ನು ನೀಡಿದ್ದಾರೆ ಇಲ್ಲಿ ಮೂರು ರೇಖಾಚಿತ್ರಗಳನ್ನು ನೀಡಿದ್ದಾರೆ ಎ ಬಿ ಸಿ ಅಂತ ಇದೆ ಮೂರು ಚಿತ್ರಗಳಿವೆ ಎ ಬಿ ಸಿ ಹಾಗಾದ್ರೆ ಇಲ್ಲಿ 12 8 ಇದೆ 80 ಇದೆ 16 7 7207 ಇದೆ ಅದೇ ರೀತಿ 25 21 ಕ್ವೆಶ್ಚನ್ ಮಾರ್ಕ್ ಇದೆ ಹಾಗಾದ್ರೆ ಈ ಒಂದು ಕ್ವೆಶ್ಚನ್ ಮಾರ್ಕ್ ಇದೆ ಅಲ್ವಾ ಈ ಕ್ವೆಶ್ಚನ್ ಮಾರ್ಕ್ ಸ್ಥಳಕ್ಕೆ ಯಾವ ಈ ಕ್ವೆಶ್ಚನ್ ಮಾರ್ಕ್ ಪ್ಲೇಸ್ ಗೆ ಬರುವಂತ ನಂಬರ್ ಯಾವುದು ಇಲ್ಲಿ ನಮಗೆ ಆಪ್ಷನ್ಸ್ ಗಳನ್ನು ಕೂಡ ನೀಡಿದ್ದಾರೆ ಆಯ್ಕೆಗಳನ್ನು ನೀಡಿದ್ದಾರೆ ಆಯ್ಕೆಯಲ್ಲಿ ಯಾವುದು ಬೆಸ್ಟ್ ಆಪ್ಷನ್ ಅಂತ ಸೆಲೆಕ್ಟ್ ಮಾಡಬೇಕು ಅದಕ್ಕಿಂತ ಮುಂಚಿತವಾಗಿ ಓಕೆ ಬಿಫೋರ್ ದಟ್ ಈ ಒಂದು ಪ್ಲೇಸ್ ಅಲ್ಲಿ ಎರಡು ಚಿತ್ರಗಳು ಇದ್ದಾವೆ ಹಾಗಾದ್ರೆ ಈ ಕ್ವೆಶ್ಚನ್ ಮಾರ್ಕ್ ಇರೋ ಪ್ಲೇಸ್ ಅಲ್ಲಿ ಇಲ್ಲಿ ಎರಡು ನಂಬರ್ ಇದೆ ಅಪ್ಪ ಎ ಮತ್ತೆ ಬಿ ಇಮೇಜ್ ಅಲ್ಲಿ ಇಲ್ಲಿ 80 ಯಾವ ರೀತಿ ಬಂತು 207 ಯಾವ ರೀತಿ ಬಂತು ಅಂತ ನೀವು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ನೀವು ಇದಕ್ಕೆ ಕ್ವೆಶ್ಚನ್ ಮಾರ್ಕ್ ಗೆ ಯಾವ ಆಪ್ಷನ್ ಬರುತ್ತೆ ಅಂತ ಈಜಿಯಾಗಿ ಹೇಳಬಹುದು ಸ್ನೇಹಿತರೆ ಹಾಗಾದ್ರೆ ಈ ಒಂದು 80 ಅಗೇನ್ 207 ಈ ಎರಡು ನಂಬರ್ ಇದೆ 80 ಈ ಎರಡು ನಂಬರ್ ರಿಲೇಶನ್ಶಿಪ್ ಮೇಲೆ 207 ಯಾವ ರೀತಿ ಬಂತು ಅಂತ ನಮಗೆ ಗೊತ್ತಾದ್ರೆ ನಾವು ಆ ಒಂದು ಪ್ರಶ್ನಾರ್ಥಕ ಚಿಹ್ನೆಗೆ ಉತ್ತರವನ್ನ ಹೇಳಬಹುದು ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ನೋಡಿ 12 ಇದೆ 8 ಇದೆ 80 ಬಂದಿದೆ 16 ಇದೆ 7 ಇದೆ ಇಲ್ಲಿ 207 ಬಂದಿದೆ ಹಾಗಾದ್ರೆ ಇಲ್ಲಿ ಸಿಂಪಲ್ ಆಗಿ ಈ 12 ಅನ್ನು ಸ್ಕ್ವೇರ್ ಮಾಡಿ 8 ಅನ್ನು ಸ್ಕ್ವೇರ್ ಮಾಡಿ ಮಧ್ಯದಲ್ಲಿ ಒಂದು ಸೈನ್ ಬರಬೇಕು ದಟ್ ಇಸ್ ಮೈನಸ್ 12 12 ಎಷ್ಟು ನೋಡಿ 8 8 ಎಷ್ಟು ನೋಡಿ ಅಲ್ವಾ 12 ಸ್ಕ್ವೇರ್ ಮೈನಸ್ 8 ಸ್ಕ್ವೇರ್ ನೇರ ಗೊತ್ತಾಗ್ತದಲ್ವಾ 12 8 ಇತ್ತು ಅದಕ್ಕೆ ಸ್ಕ್ವೇರ್ ಅನ್ನು ಅಪ್ಲೈ ಮಾಡ್ತಾ ಇದ್ದೀವಿ ಕ್ಯೂಬ್ ಅನ್ನು ಅಪ್ಲೈ ಮಾಡಬಹುದು ಆ ರೀತಿ ಪ್ರಾಬ್ಲಮ್ ಕೇಳ್ತಾರೆ ಈ ಒಂದು ಪ್ರಾಬ್ಲಮ್ ಈ ರೀತಿಯಾಗಿ ಸೊಲ್ಯೂಷನ್ ನ ಮಾಡಬಹುದು ಸ್ನೇಹಿತರೆ 12 ಸ್ಕ್ವೇರ್ ಅಪ್ಲೈ ಮಾಡಕ್ಕೆ 8 ಗೆ ಸ್ಕ್ವೇರ್ ಅಪ್ಲೈ ಮಾಡಿದ್ರೆ ಮಧ್ಯದಲ್ಲಿ ಮೈನಸ್ ಇರಲಿಲ್ಲ ಮೈನಸ್ ಹಾಕಿ ನೋಡಿ ಮೈನಸ್ ಇರಲಿಲ್ಲ ಕೂಡ ಮೈನಸ್ ಇಲ್ಲ ಮೈನಸ್ ಅನ್ನು ಹಾಕಿದೀವಿ 12 12 ಸರ್ ಇಟ್ ಮೀನ್ಸ್ 12 ಇಂಟು 12 8 ಇಂಟು 8 12 12 ಸರ್ 12 ಸರ್ 144 12 ಮತ್ತೆ ಮೇಲೆ 12 2 20 ಅಲ್ಲಿ ಟೋಟಲ್ ಮಾಡಿದ್ರೆ 144 8 8 64 ಹಾಗಾದ್ರೆ 144 ಅಲ್ಲಿ 64 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ 80 ಹಾಗಾದ್ರೆ ಈ 80 ಬಂದಿರೋದು ಈ ಒಂದು ರಿಲೇಶನ್ಶಿಪ್ ಮೇಲೆ ಗೊತ್ತಾಗ್ತದಲ್ವಾ 12 ಸ್ಕ್ವೇರ್ ಮೈನಸ್ ಅನ್ನು ಇನ್ಸರ್ಟ್ ಮಾಡಿ 8 ಸ್ಕ್ವೇರ್ 12 ಸ್ಕ್ವೇರ್ ಮಾಡಿದ್ರೆ 12 ಇಂಟು 12 8 ಸ್ಕ್ವೇರ್ ಮಾಡಿದ್ರೆ 8 ಇಂಟು 8 ಅಲ್ಲಿಗೆ 144 64 ಒಂದರಲ್ಲಿ ಒಂದು ಸಬ್ಸ್ಟ್ರಾಕ್ಟ್ ಮಾಡಿ ಕಳೆದ್ರೆ ನಮಗೆ 80 ಬರುತ್ತಾ 80 ಆ ರೀತಿಯಾಗಿ ಒಂದು ರಿಲೇಶನ್ಶಿಪ್ ಅನ್ನು ಬೇಸ್ ಮೇಲೆ ಬಂದಿದೆ ಅದೇ ರೀತಿ 207 ಅನ್ನು ಕೂಡ ಅದೇ ಒಂದು ಲಾಜಿಕ್ ಅನ್ನು ಅಪ್ಲೈ ಮಾಡಿ ಏನ್ ಮಾಡಿದೆ ನಾನು 16 16 ಸ್ಕ್ವೇರ್ ಮಾಡಿದೆ 7 ಗೆ ಸ್ಕ್ವೇರ್ 7 ಸ್ಕ್ವೇರ್ ಮಧ್ಯದಲ್ಲಿ ಏನ್ ಮಾಡಬೇಕು ಒಂದು ಮೈನಸ್ ಅನ್ನು ಅಪ್ಲೈ ಮಾಡಬೇಕು ಹಾಗಾದ್ರೆ 16 ಸ್ಕ್ವೇರ್ ಮೈನಸ್ 7 ಸ್ಕ್ವೇರ್ ಹಾಗಾದ್ರೆ ಈ 16 ಸ್ಕ್ವೇರ್ ಮಲ್ಟಿಪ್ಲೈ ಮಾಡಿದಷ್ಟು ಬರುತ್ತೆ 16 16 ಸ 256 16 16 ಸ 256 7 7 ಸ 49 7 7 49 ಹಾಗಾದ್ರೆ 256 ಅಲ್ಲಿ
49 ಹೋದ್ರೆ ಎಷ್ಟು 6 ಅಲ್ಲಿ 9 ಓವರ್ ಅಲ್ಲ ಈ ಕಡೆ ಒಂದು ಕ್ಯಾರಿ ಮಾಡ್ತೀವಿ 16 minus 9 7 ಇಲ್ಲಿ 4 ಓಡಿತು 4 4 0 2 ಆಗಿದ್ರೆ ನಿಮಗೆ ಯಾವ ವ್ಯಾಲ್ಯೂಸ್ ಇಲ್ಲ ಮೈನಸ್ ಇದು ಕಳೆಯಿರ ಅಂತ ಹೇಳ್ತೀವಿ ಈಗ ನಾವು 56 ಅಲ್ಲಿ 49 ನ ಮೈನಸ್ ಮಾಡಿದ್ರೆ ಇಲ್ಲಿ 4 4 0 ಇಲ್ಲಿ ಹಾಗಾದ್ರೆ ಈ 207 ಕೂಡ ಸೇಮ್ ರಿಲೇಶನ್ಶಿಪ್ ಮೇಲೆ ಬಂದಿದೆ ಅಂತಂದ್ರೆ ನಾವು ಸೇಮ್ ಅನ್ನು ಕೂಡ ಇಲ್ಲಿ ಕೂಡ ಅಪ್ಲೈ ಮಾಡೋಣ 25 ಸ್ಕ್ವೇರ್ 21 ಸ್ಕ್ವೇರ್ ಮಧ್ಯದಲ್ಲಿ ಮೈನಸ್ ಹಾಗಾದ್ರೆ 25 ಸ್ಕ್ವೇರ್ ಮೈನಸ್ 21 ಸ್ಕ್ವೇರ್ ಓಕೆ 25 ಸ್ಕ್ವೇರ್ 21 ಸ್ಕ್ವೇರ್ ಹಾಗಾದ್ರೆ 25 ಇಂಟು 25 ಮಾಡಿದ್ರೆ ಎಷ್ಟು ಬರುತ್ತೆ ಟೈಪ್ ಟೇಬಲ್ಸ್ ನಮಗೆ ಗೊತ್ತಿರಬೇಕು ಯಾಕಂದ್ರೆ ಎಕ್ಸಾಮ್ಸ್ ಅಲ್ಲಿ ನಮಗೆ ಕ್ಯಾಲ್ಕುಲೇಟರ್ ನ ಸ್ವಲ್ಪ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಲೋ ಮಾಡಲ್ಲ ಮೊಬೈಲ್ಸ್ ಅನ್ನು ಅಲೋ ಮಾಡಲ್ಲ ನೀವು ನಿಮ್ಮ ಒಂದು ಕ್ಯಾಲ್ಕುಲೇಷನ್ ಮೈಂಡ್ ಕ್ಯಾಲ್ಕುಲೇಷನ್ ಅಲ್ಲಿ ನೀವು ಒಂದು ಟೇಬಲ್ಸ್ ಗೊತ್ತಿದ್ರೆ ಈಸಿಯಾಗಿ ನೀವು 25 ಸಾರಿ ಗುಣಿಸಿದ್ರೆ 625 ಬರುತ್ತೆ ಇಲ್ಲಿ 21 ಅನ್ನ 21 ಸಾರಿ ಗುಣಿಸಿದ್ರೆ ಎಷ್ಟು ಬರುತ್ತೆ 441 ಹಾಗಾದ್ರೆ 625 ಅಲ್ಲಿ 441 ಅಂದ್ರೆ ಎಷ್ಟು ಬರುತ್ತೆ 184 ಕಳೆಯೋದು ಯಾವ ರೀತಿ 625 441 5 ಅಲ್ಲಿ 1 ಹೋದ್ರೆ 4 2 ನಲ್ಲಿ 4 ಹೋಗಲ್ಲ ಹಾಗಾಗಿ ಕ್ಯಾರಿ ಮಾಡ್ಬೇಕು 1 ಅಲ್ಲಿ 4 ಹೋದ್ರೆ 8 ಇಲ್ಲಿ 5 ಉಳಿತು 1 ಆಗಿ ಕ್ಯಾರಿ ಮಾಡಿತ್ತು 5 ಅಲ್ಲಿ 4 ಹೋದ್ರೆ 1 ಹಾಗಾದ್ರೆ ಈ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇರುವಂತಹ ಸ್ಥಳಕ್ಕೆ ಕ್ವಶನ್ ಮಾರ್ಕ್ ಇರುವಂತಹ ಪ್ಲೇಸ್ ಗೆ ನಮಗೆ ಆನ್ಸರ್ ಎಷ್ಟು ಬರಬೇಕು ನಂಬರ್ ಎಷ್ಟು ಬರಬೇಕು ಅಂತಂದ್ರೆ ಈ ಎರಡು ನಂಬರ್ ಏನು ರಿಲೇಶನ್ಶಿಪ್ ಬೇಸ್ ಮೇಲೆ ಅದೇ ಒಂದು ರಿಲೇಶನ್ಶಿಪ್ ಅನ್ನು ಅಪ್ಲೈ ಮಾಡಿದಾಗ 184 ನಮಗೆ ಆಪ್ಷನ್ ಅಲ್ಲಿ ಕಾಣ್ತಾ ಇದ್ರೆ ಅದು ಸರಿಯಾದ ಉತ್ತರ ನೀವೇನಾದ್ರು ಆಪ್ಷನ್ ಅಲ್ಲಿ ಇಲ್ಲದೆ ಇರೋ ನಂಬರ್ ನಿಮಗೆ ಏನಾದ್ರು ಬಂದ್ರೆ ಅದು ನೀವೆಲ್ಲೋ ಒಂದು ಲಾಜಿಕ್ ಅನ್ನ ಮಿಸ್ ಮಾಡಿದ್ರೆ ಎಲ್ಲೋ ನಿಮ್ಮ ಆನ್ಸರ್ ಟಫ್ ಆಗಿದೆ ಅಂತೇಳಿ ಅರ್ಥ ಸ್ನೇಹಿತರೆ ಹಾಗಾದ್ರೆ 184 ಇದೆ ನೋಡಿ ಆಪ್ಷನ್ ಏನಾದ್ರು 210 241 425 ಇದೆ ಬಟ್ 184 ನಮಗೆ ಆನ್ಸರ್ ಬಂದಿರೋದ್ರಿಂದ ಹಿಯರ್ ಆನ್ಸರ್ ಇಸ್ ಈಕ್ವಲ್ ಟು 184 ಆಪ್ಷನ್ ಇಸ್ ಈಕ್ವಲ್ ಟು ಎ ಎ ಆಪ್ಷನ್ ಏನಾಗಿದೆ ಸರಿಯಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ ಈ ರೀತಿಯಾದ ಪ್ರಾಬ್ಲಮ್ಸ್ ಅನ್ನ ಕೊಟ್ಟಾಗ ನೀವು ನೋಡಿ ಪ್ರೀವಿಯಸ್ ಎಲ್ಲಾ ವಿಡಿಯೋಸ್ ನನ್ನ ಕಂಪ್ಲೀಟ್ ವಿಡಿಯೋಸ್ ಅನ್ನು ನೋಡಿ ಈ ಒಂದು ವಿಡಿಯೋನ ಕೆಳಗಡೆ ಲಿಂಕ್ ಅನ್ನ ಹಾಕಿದೀನಿ ಒಂದೊಂದು ಪ್ರಾಬ್ಲಮ್ಸ್ ಕೂಡ ಪಜಲ್ ಟೆಸ್ಟ್ ಇನ್ಸರ್ಟ್ ಮಿಸ್ಸಿಂಗ್ ನಂಬರ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಯಾಕಂತಂದ್ರೆ ಎಕ್ಸಾಮ್ಸ್ ಅಲ್ಲಿ ಯಾವ ಪ್ರಶ್ನೆ ನಿಮಗೆ ರೈಸ್ ಮಾಡ್ತಾರೆ ಅಂತ ನಮಗೆ ಕೂಡ ಗೊತ್ತಿರಲ್ಲ ಹಾಗಾಗಿ ಎಲ್ಲಾ ಪರೀಕ್ಷೆಗಳನ್ನ ನೀವೇನು ಅಟೆಂಡ್ ಮಾಡ್ತಾರ ಅಲ್ಲಿ ಬೇರೆ ಬೇರೆ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಬಹುದು ಹಾಗಾಗಿ ಎಲ್ಲಾ ಪ್ರಶ್ನೆಗಳನ್ನು ನಾವು ಸಿದ್ಧರಾಗಿದ್ರೆ ಅವ್ರು ಯಾವುದೇ ಒಂದು ಪ್ರಶ್ನೆಯನ್ನು ಕೇಳಿದ್ರು ಕೂಡ ಸಿಇಟಿಗಳಲ್ಲಿ ನಾವು ಈಸಿಯಾಗಿ ಆನ್ಸರ್ ಮಾಡಬಹುದು ಸ್ನೇಹಿತರೆ ಹಾಗಾಗಿ ಈ ಪರೀಕ್ಷೆಯಲ್ಲಿ ಕೇಳಿದಂತ ಈ ಪ್ರಶ್ನೆಯನ್ನ ನೋಟ್ ಮಾಡಿ ಅದಕ್ಕೆ ಸಿಂಪಲ್ ಆಗಿ ನಾನು ಒಂದು ಸೊಲ್ಯೂಷನ್ ಯಾವ ರೀತಿ ಬರುತ್ತೆ ಅಂತ ಹೇಳಿದೀನಿ ಅದನ್ನು ಕೂಡ ನೋಟ್ ಮಾಡಿ ಏನಾದ್ರೂ ನಿಮ್ಗೆ ಈ ಒಂದು ವಿಡಿಯೋ ಬಗ್ಗೆ ಈ ಪ್ರಾಬ್ಲಮ್ ಸೊಲ್ಯೂಷನ್ ಬಗ್ಗೆ ನಿಮಗೆ ಡೌಟ್ ಇದ್ರೆ ನೀವು ಕಾಮೆಂಟ್ ಮಾಡಿದ್ರೆ ನಾನು ಖಂಡಿತ ಅದನ್ನು ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ ಇದುವರೆಗೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಸಾರಿ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಅದೇ ರೀತಿ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ಪ್ರಾಬ್ಲಮ್ ಅನ್ನ ನೋಟ್ ಮಾಡಿ ಸ್ನೇಹಿತರೆ